ಅಲ್ಲ, ದೆಹಲಿಯಲ್ಲಿ ನಮ್ಮ ಎಂಪಿಗಳು ಮನೆಯಿಂದ ಹೊರಗಡೆ ಬರುವಾಗ ಅವ್ರು ಅಡ್ಡ ತಡಿತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಒಳಗಡೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋಗೋದನ್ನು ತಡಿತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ನಾಯಕರು, ಕೆಲವು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ದೇಶದಲ್ಲಿ ಇರ್ತಕ್ಕಂಥ, ಅವರು ಅದ್ರೇನು ತಡೆ ಹಿಡಿದು ಒಳಗಡೆ ನುಗ್ಗಿ ಅಲ್ಲಿ ಮಹಿಳಾ ಕೆಲಸ ಮಾಡೋರೆಲ್ಲ ಸ್ಟಾಫ್ ಇದೆ ಅವ್ರ ಮೇಲೆಲ್ಲ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸರು ಈಗ ದೃಶ್ಯ ಮಾಧ್ಯಮದಲ್ಲಿ ನಮ್ಮ ನೋಡ್ತಾ ಇದ್ದೀವಿ. ನಾನು AICC ನಲ್ಲಿ 25 ವರ್ಷ ಇದ್ದವನು. ಅಲ್ಲಿ ಸುಮಾರು 210 ಜನ ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರೆ. ಅವ್ರ ಮೇಲೆಲ್ಲ ಹಲ್ಲೆ ಮಾಡಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನರೇಂದ್ರ ಮೋದಿಗೆ 56 ಇಂಚ್ ಇಟ್ಕೊಂಡಿದ್ರೆ, ಧೈರ್ಯ ಇದ್ರೆ ರಾಜಕೀಯ ಸೇರಿ ತೀರಿಸ್ಕೋಬೇಕಂದ್ರೆ ರಾಜಕೀಯವಾಗಿ ಮಾಡ್ಕೊಳ್ಬೇಕೇ ವಿನಃ ಇಡಿ ಐಟಿ CBI ಇಟ್ಕೊಂಡಲ್ಲ. ಇವೆಲ್ಲ ನರಹೇಡಿಗಳ ಕೆಲಸ ಇದು. ಈಗ ಇವರು ಬಹಳಷ್ಟು ಜನ ಪ್ರಶ್ನೆ ಆಗ್ತಾ ಇದ್ದಾರೆ ನನಗೆ. ಇಡಿ ಒಂದು ನೋಟಿಸ್ ಕೊಟ್ಟರೆ ಯಾಕೆ ಇಷ್ಟೊಂದು ರದ್ದಾಂತ ಮಾಡಬೇಕು ಅಂಥೇಳಿ, ಈ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ 2014 ನಂತರ ಇಡೀ ಪ್ರಪಂಚದಲ್ಲೇ ಒಂದು ಶ್ರೀಮಂತ NGO ಯಾವುದಾದಿದ್ದರೆ ಅದು RSS. ಆ ದುಡ್ಡು ಎಲ್ಲಿಂದ ಬಂದಿದೆ ಅಂತ ಇಡಿ ಅವ್ರು ಮಾಡಿದ್ರ? ಭಾರತೀಯ ಜನತಾ ಪಾರ್ಟಿಯವರು 1800 ಕೋಟಿ ರೂಪಾಯಿ ಕಚೇರಿ ಕಟ್ಟಿದ್ದಾರೆ, ಅದು ಎಲ್ಲಿಂದ ಬಂತು ಅಂತ ಇಡಿ ಅವ್ರು ಪ್ರಶ್ನೆ ಮಾಡಿದ್ರ? ಇವತ್ತು ಶ್ರೀಮಂತ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ BJP ಅವರು, ಅದು ಎಲ್ಲಿಂದ ಬಂತು ಅಂತ ಇಡಿ ಅವ್ರು ಮಾಡಿದಾರ? ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯತ್ನಾಳು ಕರ್ನಾಟಕ ರಾಜ್ಯದಲ್ಲಿ ಮುಖ್ಮಂತ್ರಿ ಆಗಬೇಕಂದ್ರೆ 2500 ಕೋಟಿ ಅಂತ ಹೇಳಿದ, ಅದನ್ನ ಇಡಿ ಎನ್ಕ್ವೈರಿ ಮಾಡಿದ್ರ? ಬೊಮ್ಮಾಯಿನವರು ಮತ್ತು ಬಾಕಿಯವರೆಲ್ಲ ಬಿಟ್ಕಾಯಿನ್ ಅಲ್ಲಿ ಸಿಕ್ಕಿದಾರಲ್ಲ, ಅದನ್ನ ಇಡಿ ಮಾಡಿದ್ರ? ಕೆಲವು ಮಂತ್ರಿಗಳು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಮಂತ್ರಿ ಆಗಿದ್ದಾರಲ್ಲ, ಅದನ್ನ ಇಡಿ ಮಾಡಿದ್ರ? ಯಡಿಯೂರಪ್ಪನ ಮೇಲೆ ಇಡಿ ಎನ್ಕ್ವೈರಿ ಮಾಡಿದ್ರ? ರಾಹುಲ್ ಗಾಂಧಿ ಮೇಲೆ ಮಾಡಿರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶ, ರಾಜಕೀಯ ಸೇಡ್ ತೀರಿಸ್ಕೊಳಕ್ ಮಾಡ್ತಾ ಇದ್ದಾರೆ. ಇದು ರಣಹೇಡಿಗಳ ಕೆಲಸ ಇದೆ. ನ್ಯೂಸ್ ಫಸ್ಟ್.